ಸ್ನೇಹಿತನಾದ ಆನಂದ್ನಿಂದ ನನಗೆ ಜೈಲು ಬಿಡುಗಡೆ ಆಯಿತು. ಅವನು ಮಾಡಿದಂಥ ಉಪಕಾರನ ನಾನು ಏಳೇಳು ಜನ್ಮಕ್ಕೂ ತೀರ್ಸೋಕ್ಕಾಗೋದಿಲ್ಲ. ದೇವರಂಥ ಮನಸ್ಸನಾದಂಥ ಆನಂದ್ ನನ್ನ ಜೀವನದಲ್ಲಿ ಹಾಗೂ ಹೋಗಳ ಸುಖ ಕಷ್ಟಗಳಿಗೂ ಕೂಡ ಸ್ಪಂದಿಸಿ ಕೊನೆಗೆ ಜೈಲಿನಲ್ಲೂ ಕೂಡ ಅವನು ತುಂಬ ಶ್ರಮಪಟ್ಟು ನನ್ನನ್ನು ಬಿಡಿಸಿದ. ಅವನಿಗೆ ಆದ್ರೆ ಈಗ ನನ್ನ ತಂಗಿ ಮನೆಗೆ ಹೋಗಿ ನನ್ನ ತಂಗಿ ಮಗುನ ಎತ್ತಿ ಮುದ್ದಾಡಬೇಕು ಅಂತ ಅಂಬದಿಂದ ಈಗ ತಾನೇ ಹೋಗ್ತಾ ಇದ್ದೀನಿ. ನನ್ನ ತಂಗಿ ಹೇಗಿದ್ದಾಳೋ, ನಮ್ಮ ಭಾವ ಹೇಗಿದ್ದಾರೋ ಅದನ್ನ ಕಣ್ತುಂಬ ನೋಡಿ ಆನಂದ ಪಡುವ ಹುಮ್ಮಸ್ಸಿನಲ್ಲಿ ನಾನು ಹೋಗ್ತಾ ಇದ್ದೀನಿ. ಈಗ ತಾನೇ ಬಿಡುಗಡೆ ಆಯ್ತಮ್ಮ, ಆನಂದನ ಕೃಪಕಟಾಕ್ಷದಿಂದ ನನ್ನ ಬಿಡುಗಡೆ ಮಾಡಿಸ್ಕೊಂಡ್ ಕರ್ಕೊಂಡ್ ಬಂದ ಕಣಮ್ಮ. ಅಣ್ಣ ನಿಜವಾಗ್ಲು ಆನಂದ ಅಣ್ಣ ನಮ್ ಒಡ ಹುಡ್ತಾ ಇದ್ರು, ನಮ್ ರಕ್ತ ಸಂಬಂಧಕ್ಕಿಂತ ಹೆಚ್ಚು ಅಲ್ವಾ ಅಣ್ಣ, ದೇವ್ರ ಕೊಟ್ಟ ಅಣ್ಣ ಅವನು. ಹೌದು ಕಣಮ್ಮ, ಅದಿರ್ಲಿ, ನಾನು ಜೈಲಿಗೆ ಹೋಗುವಾಗ ನೀನ್ ಚೊಚ್ಚಲ ಗರ್ಭಿಣಿಯಾಗಿದ್ದೆ. ನಾನು ಜೈಲಿನಲ್ಲಿ ಇದ್ದಾಗ್ಲೂ ನನ್ನ ತಂಗಿ ಮಗು ಓಡಾಡ್ತಾ ಇರ್ಬೋದು ಅಂತ ಕನಸಿನ ಗೋಪುರವನ್ನೇ ಕಟ್ಕೊಂಡ್ಬಂದೆ. ಎಲ್ಲಮ್ಮ ಮಗು, ಎಲ್ಲಮ್ಮ ಮಗು, ಎತ್ತಿ ಮುದ್ದಾಡು ಆಸೆ ನನಗೆ, ಎಲ್ಲಿ ಮಗು? ನಿರ್ಮಲ ಯಾಕಮ್ಮ ಮೌನವಾಗಿದ್ದೀನಿ? ಎಲ್ಲಮ್ಮ ಮಗು, ನಿರ್ಮಲ ಯಾಕಮ್ಮ? ನಮ್ಮ ಮಗು ಜ್ವರದಲ್ಲಿ ನರಳಿ ನರಳಿ ಸತ್ತೋಗ್ಬಿಡ್ತು. ನಿನ್ನ ಕರುಳ ಬಳ್ಳಿ ಚಿಗುರುವ ಮುನ್ನವೇ ಆ ದೇವರು ಕಿತ್ಕೊಂಡ್ಬಿಟ್ಟನಮ್ಮ. ನಿರ್ಮಲ ನಿರ್ಮಲ ನಿನಗೆ ತುಂಬಾ ಆಗೋಯ್ತಮ್ಮ, ಆ ದೇವರು ನಿನ್ನ ಸಂಸಾರದಲ್ಲಿ ಸಂಕೋಲಗಳನ್ನೇ ಅರಿದು ಬಿಟ್ಟನಮ್ಮ. ಬಾಲಿಗ್ ಬಂದಿದ್ ಪಂಚಾಮೃತ ಅಂತ ನಮ್ ಬಾಲಿಗ್ ಬಂದದ್ನ ನಾವ್ ಅನ್ಭವಿಸ್ಬೇಕು ಅಂದ್ರು. ನನ್ ಮಗು ಜ್ವರದಲ್ಲಿ ವಿಲ 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 ಅಂತ ಒತ್ತಾಡಿ ಪ್ರಾಣ ಬಿಟ್ಟು ಎಲ್ರು ಇದ್ರು ಅನಾಥ ಸತ್ತು ಬಿಡ್ತು ಅಣ್ಣ. ಅಳ್ಬೇಡ, ಸಮಾಧಾನ ಮಾಡ್ಕೋ, ನಮಗ್ ನಾವೇ ಸಮಾಧಾನ ಮಾಡ್ಕೋಬೇಕು. ಆಗ್ಲೇ ಮನ್ಸು ಗಗ್ರ ಆಗೋದಮ್ಮ, ಮನ್ಸು ಗಗ್ರ ಆಗೋದು. ನಾನಿನ್ನು ಬರ್ತೀನಮ್ಮ, ಮನೆ ಹತ್ರ ಹೋಗ್ಬೇಕು, ನಾನು ಮನೆ ಹತ್ರ ಹೋಗಿ ಬರ್ತೀನಮ್ಮ. ಏನಮ್ಮ ಎಷ್ಟೋ ಕಾಲ ಆದ್ಮೇಲೆ ತಂಗಿ ಮನೆಗೆ ಬಂದಿದ್ಯಾ, ತಂಗಿ ಕೈಯಾರೆ ಊಟ ಮಾಡ್ಕೊಂಡು ಹೋಗೋಣ. ಇಲ್ಲ ಅಮ್ಮ, ನನಗೆ ಹಸಿವಿಲ್ಲ, ನನಗೆ ಬೇಡ ಅಮ್ಮ, ನಾನು ಹೋಗ್ತೀನಮ್ಮ. ಪ್ಲೀಸ್ ಅಣ್ಣ, ನನಗೋಸ್ಕರ ಸ್ವಲ್ಪ. ಆಯ್ತಮ್ಮ ಆಯ್ತು, ನಿನ್ನ ಕೈಯಾರೆ ಒಂದು ಅಣ್ಣ ಇರು, ಒಂದೇ ನಿಮಿಷ ಬಂದೆ. ದುರ್ಘಟನೆ ನಡೆದು ಹೋಯ್ತಲ್ಲ, ನಿರ್ಮಲ ನೀನು ತಂಗಿಯಲ್ಲಮ್ಮ, ನನ್ನ ಎತ್ತ ತಾಯಿ. ಹಸಿದು ಬಂದವರಿಗೆ ಅನ್ನ ನೀಡು ಅನ್ನ ಪೂರ್ಣೇಶ್ವರಿ ಅಮ್ಮ ನೀನು. ನಿನ್ನ
ಜೈಲ್ಗೆ ಹೋಗಿ ಬಂದ ಕಳ್ಳನ ಮಕ್ಳಿಗೆಲ್ಲ ಊಟ ಆಗೋಕೆ ಇನ್ನೇನ್ ಚಿತ್ರನ ಇಲ್ಲ ಧರ್ಮದ್ದು ಯಾಕ್ರೀಗ್ ಮಾತಾಡ್ತಿದ್ದೀರ ಅವರು ನಮ್ಮ ಅಣ್ಣ ಕಂಡ್ರೆ ಯಾವ ಸಿಮೆ ಅಣ್ಣನೇ ದೊಡ್ಡ ಕಳ್ಳನ ಮಗ ಜೈಲ್ಗೆ ಹೋಗಿ ಸಿಸ್ಟಿ ಏನ್ ಬಸ್ ಬಿಟ್ಟು ಬಂದವನೆ ಶಶಿಧರ ನಿನ್ಗೇನಾರ ಮಾನ ಮರ್ಯಾದೆ ಇದ್ದಾವೆ ತಿನ್ನಕ್ಕೆ ನನ್ನ ಮನೆಗೆ ಬಂದಿದೆಯಲ್ಲ ಎಲ್ಲಾರ ಹೋಗಿ ನ್ಯಾಣಕ ಸಾಯ್ದು ಬಿಡ್ಬಿಡು ಇನ್ನು ಜೀವಂತವಾಗಿ ಬದುಕಿದೆಯಲ್ಲ ಮನದಾಸೆ ನೂರು ಮಡುದೋನು ಯಾರು ಜರಿಬೇಡ ಯಾರ ನಿಜ ಐತೆ ದೂರ ತಿಳ್ಕೊಂಡ್ರೆ ಬಾಳು ಹಸನಾದ ಹಾಲು ಮುನಿಸ್ಕೊಂಡೆ ನೀ ಹಿಂಗೆ ಕಡೆ ತನಕ ಗೋಳು ವಿಧಿಯೇ ವಿಧಿಯಾಟ ಕಂಡೋರ್ಯಾರು ಮಾನವ ವಿಧಿಯಾಟ ಕಂಡೋರ್ಯಾರು ಮಾನವ ಕಾಳಿಂಗ ಕುಡ್ತದ ಬಲಿಗಾಗಿ ನನ್ನ ಜೀವನನೇ ಹಾಳು ಮಾಡ್ಕೊಂಡೆ ನರೇಂದ್ರ ಕುಡಿಯೋದನ್ನ ಕಲ್ತ ಮೇಲೆ ಎಲ್ಲವನ್ನು ಹಾಳು ಮಾಡ್ಕೋಬೇಕಣ ಕುಡ್ದು ಕುಡ್ದು ಇದ್ದೊಂದು ಕೆಲ್ಸನೂ ಕಳ್ಕೊಂಡೆ ಜೇನ್ಗಳ ಹತ್ರ ಮರ್ಯಾದಿನೂ ಕಳ್ಕೊಂಡೆ ನನ್ನ ಮಗನೂ ಕಳ್ಕೊಂಡೆ ನೋಡು ನರೇಂದ್ರ ನೋಡು ನಿನ್ನ ಮಾನ ಹೋಯ್ತು ನಿನ್ ಕೆಲ್ಸ ಹೋಯ್ತು ನಿನ್ ಮರ್ಯಾದಿ ಹೋಯ್ತು ನೋಡು ಸೀಳೆಗಟ್ಟೆ ಹೆಂಡತಿ ಬಗ್ಗೆ ತಲೆ ಕೆಡಿಸ್ಕೊಳ್ಕೋಬೇಡ ಎಷ್ಟು ಜನ್ಮಕ್ಕೆ ಹುಟ್ಟಿದ ಮಗು ಸುತ್ತಿ ಮರ್ಯಾದೆ ಉಳಿತು ನೋಡು ಹೇಗೋ ಮತ್ತೆ ಒಳ್ಳೇದಾಯ್ತು ತಿಳ್ಕೊ ಎಲ್ಲಾನು ಮರ್ತು ಮುಂದೆ ಬಾಳೋದನ್ನ ನೋಡೋ ಬದುಕೋ ದಾರಿನೇ ಮುಗ್ದೋಗಿರ್ಬೇಕಾದ್ರೆ ಇನ್ನೆಲ್ಲಿ ಬೇಕಾಳಿಂಗ ಬದುಕೋ ದಾರಿ ನೋಡೋ ಆ ದಾರಿನ ನಾನ್ ತೋರಿಸ್ತೀನಿ ನೀನು ಧೈರ್ಯವಾಗಿ ನನ್ನ ಮಾತು ಕೇಳ್ಬೇಕು ಅಷ್ಟೇ ಕಾಳಿಂಗ ಏನ್ ಹೇಳ್ತಾ ಇದೀಯ ನರೇಂದ್ರ ನಾನ್ ಹೇಳೋದನ್ನ ಸ್ವಲ್ಪ ನೀಟಾಗಿ ಕೇಳಿಸ್ಕೋ ನೀನು ಬೇರೊಬ್ಬನ ಮದುವೆ ಆಗಲೇಬೇಕು ನೀನೊಬ್ಬ ಮತ್ತೆ ಮದುವೆ ಆಗಿದ್ರೆ ನಿನಗೆ ಕೈ ತುಂಬಾ ವರದಕ್ಷಿಣೆ ಕೈ ತುಂಬಾ ಹಣ ಆಸ್ತಿ ಸಿಗುತ್ತೆ ಯಾವಾಗ ನೀನು ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಕಣ ನೋಡೋ ನನ್ನ ಸ್ನೇಹಿತನೊಬ್ಳು ತಂಗಿ ಇದ್ದಾಳೆ ನಾನು ನನ್ನ ಸ್ನೇಹಿತನಿಗೆ ಹೇಳಿ ನಾನು ನನ್ನ ಸ್ನೇಹಿತನ ಹೇಳಿ ನೀನು ಒಪ್ಪದೆ ಆಗಿದ್ರೆ ಅವಳನ್ನ ನಿನಗೆ ಮದುವೆ ಮಾಡಿಸ್ಕೊಡ್ತೇನೆ ಕಾಳಿಂಗ ಕೈ ಹಿಡಿದು ಹೆಂಡತಿ ಬದುಕಿರ್ಬೇಕಾದ್ರೆ ಎರಡನೇ ಮದುವೆ ಆದ್ರೆ ಕಾನೂನು ಅಡ್ಡಿ ಬರಲ್ವಾ ನರೇಂದ್ರ
ಅವಳು ಬದುಕಿದ್ರೆ ತಾನೇ ನಿನಗೆ ಕಾನೂನು ಅಡಿ ಬರೋದು. ನಿನ್ನ ಸುಖಕ್ಕೆ ಅಡ್ಡ ಬರುವ ಅವಳನ್ನ ನೀನು ಮುಗಿಸಲೇಬೇಕು. ಕಾಳಿಂಗ, ನಿರ್ಮಲನ ನಾನು. ಎಸ್, ನೀನು ಸಾಯಿಸಲೇಬೇಕು ನರೇಂದ್ರ, ಸಾಯಿಸಲೇಬೇಕು. ನೀನು ಬದುಕಬೇಕಾದರೆ ಅವಳನ್ನು ನೀನು ಮುಗಿಸಲೇಬೇಕು. ನೋಡೋ, ನೀನು ಅವಳನ್ನು ಮುಗಿಸಿದರೆ ನೀನು ಒಬ್ಬಳ ಶ್ರೀಮಂತರ ಹುಡುಗಿನ ಮದುವೆಯಾಗಿ ನೀನು ಸ್ವರ್ಗ ಸುಖವನ್ನೇ ಅನುಭವಿಸಬೇಕು. ನೋಡು ನರೇಂದ್ರ, ಇದನ್ನ ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ನಿರ್ಮಲ, ನಿನ್ನ ನನ್ನ ಸುಖ ಸಂಸ್ವಾತ ಎಲ್ಲ ಹಾಳಾಗ್ತಾ ಇದೆ. ನನ್ನ ಸುಖಕ್ಕೆ ಅಡ್ಡಿಯಾಗಿರ್ಗುಣ, ನಾ ನಿರ್ಮಲನ ಸಾಯಿಸ್ಲೇಬೇಕು ಕಳಿಂಗ, ಸಾಯಿಸ್ಲೇಬೇಕು. ಆದ್ರೆ ಅವಳನ್ನ ಮುಗಿಸೋದು ಹೇಗೆ? ನೋಡ್ ನರೇಂದ್ರ, ಅದನ್ನ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಬಾರೋ ನನ್ನ ಜೊತೆ.